ಕಾಲೋನಿ ಹತ್ತಿರ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ಮತ್ತು ಉದ್ಯಾನವನಕ್ಕೆ ಅಕ್ಕ ಮಹಾದೇವಿ ಉದ್ಯಾನ ನಾಮಕರಣ. ಚಿಕ್ಕಸಂದ್ರದ ಕಾಲೋನಿ ಭಾಗದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರವಿತ್ತು. ಅದನ್ನ ಮನೆಗಂಡು ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭಿಸಲಾಗಿದೆ ಅಂತ ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ. ಚಿಕ್ಕಸಂದ್ರದ ಕಾಲೋನಿಯ ಹತ್ತಿರ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಅಕ್ಕನ ಬಳಗದವರು ಆಯೋಜನೆ ಮಾಡಲಾದ ಅಲ್ಲಿನ ಉದ್ಯಾನಕ್ಕೆ ಅಕ್ಕ ಮಹಾದೇವಿ ಉದ್ಯಾನ ಎಂದು ನಾಮಕರಣ ಮಾಡಿ ಮಾತನಾಡಿದ್ರು. ಇನ್ನು ಮುಂದೆ 5 ರೂಪಾಯಿಗೆ 20 ಲೀಟರ್ ಶುದ್ಧ ಕುಡಿಯುವ ನೀರು ಸಿಗಲಿದೆ. ಜನ ಶುದ್ಧ ನೀರನ್ನ ಕುಡಿದು ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಅಂತ ಅವರಲ್ಲಿ ಮನವಿ ಮಾಡಿದ್ರು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಿನ್ನೆ ತಾನೇ ಅಧಿವೇಶನ ಮುಗಿಸ್ಕೊಂಡು ಬೆಳಗಾವಿಯಿಂದ ಬಂದ್ರಿ. ಇವತ್ತು ಬೆಳಗ್ಗೆ ಒಂದು ಚಿಕ್ಕಸಂದ್ರ ಕಾಲೋನಿ ಹತ್ರ ಎಲ್ಲ ಮಧ್ಯಮ ವರ್ಗ ಜನ ಬಡಜನ ವಾಸ ಮಾಡುವಂಥ ಪ್ರದೇಶ, ಅಲ್ಲಿ ಒಂದು ಶುದ್ಧ ಕುಡಿಯೋ ನೀರಿನ ಘಟಕ ನಾವು ಓಪನ್ ಮಾಡಿದ್ವಿ. ಹಾಗೆ ಒಂದು ಪಾರ್ಕ್ನ ಉದ್ಘಾಟನೆ ಮಾಡಿದ್ದೀವಿ. ಅನೇಕ ಸಮಸ್ಯೆಗಳಿದೆ ನಮ್ಮ ಕ್ಷೇತ್ರದಲ್ಲಿ. ಈ ಸಾರಿ ಕೂಡ ಬೆಳಗಾಮಲ್ಲಿ ನಮಗೆ ಅವಕಾಶ ಕೊಡಲಿಲ್ಲ. 28 ಕ್ವಶ್ಚನ್ ಹಾಕಿದ್ದೆ, ಎಲ್ಲದಕ್ಕೂ ಲಿಖಿತ ಮೂಲಕ ಉತ್ತರಿಸುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ, ಆದರೆ ಹೌಸಲ್ಲಿ ಚರ್ಚೆ ಮಾಡೋಂಥದ್ದಕ್ಕೆ ಅವಕಾಶ ಕೊಟ್ಟಿಲ್ಲ. ಅಲ್ಲೂ ಕೂಡ ತಾರತಮ್ಯ ಮಾಡಿ ಅವಕಾಶ ಕೊಡಲಿಲ್ಲ. ಹಾಗಾಗಿ ಕೇಳಿಕೊಂಡ್ವಿ, ಗಮನ ಸೆಳೆಯೋ ಸೂಚನೆಗೂ ಸ್ಪೀಕರಲ್ಲಿ ವಿನಂತಿ ಮಾಡಿದ್ದೆ, ಅದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ಕೇವಲ 9 ದಿವಸ ಇಲ್ಲಿ ಸೆಷನ್ ನಡೆಯೋದು, ನೀವು ಬಡ್ಜೆಟ್ ಮೇಲೆ ಬೆಂಗಳೂರಿನಲ್ಲಿ ಮಾತಾಡಿ ಅನ್ನೋ ಸಬೂಬನ್ನ ಹೇಳಿದ್ದಾರೆ. ಹಾಗಾಗಿ ಆಗಬೇಕಾಗ ಕೆಲಸ ತ್ವರಿತಗತಿಯಲ್ಲಿ ಮಾಡಿ ಅಂತೇಳಿ ಗುತ್ತಿಗೆದಾರರಿಗೆ ಮತ್ತು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡೋಕ್ಕೋಸ್ಕರ ಬೆಳಗ್ಗೆಯಿಂದ ಎಲ್ಲ ಭಾಗದಲ್ಲಿ ಇನ್ಸ್ಪೆಕ್ಷನ್ ಇದೆ. ಸಾಹಿತಿ YBH ಜಯದೇವ್ ಮಾತನಾಡಿ, ಕನ್ನಡದ ಪ್ರಸಿದ್ಧ ವಚನಗಾರ್ತಿ ಅಕ್ಕ ಮಹಾದೇವಿ, ಆಕೆ ಚೆನ್ನಮಲ್ಲಿಕಾರ್ಜುನನನ್ನೇ ತನ್ನ ಪತಿಯಂತ ಪರಿಭಾವಿಸಿ ಸಾವಿರಾರು ವಚನವನ್ನ ರಚಿಸಿದ ಉತ್ಕಟ ಶಿವಭಕ್ತೆ. ಅವರ ಹೆಸರಲ್ಲಿ ಅಕ್ಕ ಮಹಾದೇವಿ ಉದ್ಯಾನ ನಾಮಕರಣ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ದಾಸರಹಳ್ಳಿ ಮಂಡಲ ಅಧ್ಯಕ್ಷ ಸೋಮಶೇಖರ್, ಬಿಜೆಪಿ ಮುಖಂಡರು ಆದ ಸಿಎನ್ ದಯಾನಂದ್, ಮೋಹನ್ ಕೇಶವ್, ಶಿಕ್ಷಕ ಸಿದ್ದಲಿಂಗಯ್ಯ, ಅಕ್ಕನ ಬಳಗದ ಪ್ರೇಮ ಆರಾಧ್ಯ ಗಾಯತ್ರಿ ಚೇತನ, ಪಾಲಿಕೆ ಅಧಿಕಾರಿಗಳು ಆದ ಎಇಇ ಕೃಷ್ಣಮೂರ್ತಿ, ಮಧು ಮುಂತಾದವರು ಉಪಸ್ಥಿತರಿದ್ದರು.